ಇಪ್ಪತ್ತೆರಡನೇ ತಾರೀಕು ಹನ್ನೆರಡು ಗಂಟೆ ನಂತರ ಒಂದು ಭವ್ಯವಾದ ರಾಮ ಮಂದಿರ ಸತತ 200 ವರ್ಷದ ಹೋರಾಟ ಮಾಡುವಂಥ ಯಶಸ್ವಿಕ್ಕೆ ಇವತ್ತು ನಮ್ಮ ಕಣ್ಣು ಮುಂದೆ ನಮ್ಮ ಸದೈವ ಒಂದು 1000 ವರ್ಷ ಪುಣ್ಯ ಮಾಡಿರುವ ದೋಷ ಇವತ್ತು ನಮ್ಮ ಕಣ್ಣು ಮುಂದೆ ಅದು ಸ್ಥಾಪನೆ ಆಗ್ತದೆ. ಅದು ನೋಡುವಂಥ ಭಾಗ್ಯ ನಮಗೆಲ್ಲ ಸಿಕ್ಕದೆ. ಬಹಳಷ್ಟು ಪುಣ್ಯವಂತವರಿಗೆ ಪ್ರಾಣ ತ್ಯಾಗ ಮಾಡಿ ಇವತ್ತು ಒಂದು ಕೊನೆಯ ಹೇಳ್ತಾರೆ. ಕೆಲವೊಂದು ವಿಷಯ ನಾವು ಭಾಷೆಯಿಂದ ಹೇಳಕ್ಕೊಂಡಿಲ್ಲ ಅದನ್ನು ಹೇಳ್ತಾರೆ. ಆದ್ರೆ ಒಂದೇ ಮತ್ತೊಂದು ಸಲ ಹೇಳ್ತದೆ ಈ ಮತ್ತೆ ಎಲ್ಲರೂ ಅವತ್ತಿನ ದಿವಸ ಅಂಗಡಿ ಒಂದು ಸ್ಕೂಲ್ ಸ್ಕೂಲ್ ದಯವಿಟ್ಟು ನಾವು ರಾಜ್ಯ ಸರ್ಕಾರ ಮನವಿ ಮಾಡ್ಕೊತೀನಿ. ಒಂದು ಸ್ಕೂಲ್ ಸುಟ್ಕೊಳ್ಬೇಕು ಮನವಿ ಮಾಡ್ಕೊಂಡು ಜಗತ್ತಿನ ಮುಸ್ಲಿಂ ರಾಷ್ಟ್ರ ಅಂದರೆ ಇಂಡೋನೇಷ್ಯಾ ಸುಟ್ಟಿ ಕೊಟ್ಟರು. ಇಂಡೋನೇಷ್ಯಾ ಸುಟ್ಟಿ ಇಟ್ಕೊಳ್ಳೋಣ ರಾಮ ಮಂದಿರ ಅಂದರೆ ಇದು ಉತ್ತರ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಎಲ್ಲ ಘೋಷಣಾನ ಎಲ್ಲ ಸ್ಕೂಲ್ ಸುಟ್ಟುಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರ ಮನವಿ ಮಾಡ್ಕೊತೇವೆ ಒಂದು ಸ್ಕೂಲ್ ಸುಟ್ಟುಕೊಡ್ಬೇಕು ಮನವಿ ಮಾಡ್ಕೊತೇವೆ. ಅಕಸ್ಮಾತ್ ಸುಟ್ಟು ಕೊಡೋದ್ರೆ ಸ್ವಯಂ ಪ್ರೇರಿತವಾಗಿ ನಮ್ಮ ನಿವೃತ್ತಿ ವಿದ್ಯಾರ್ಥಿಗಳು ಸೆಟ್ ಮಾಡ್ಕೊಂಡು ಮನವಿ ಮಾಡ್ಕೊಡ್ತೀವಿ. ಯಾರು ಪುಟ್ಟ ಸ್ಕೂಲ್ ಹೋಗಲಿ ನೀವು ಎಲ್ಲ ಮನವಿ ಮಾಡ್ಕೊಳ್ರಿ. ಅವತ್ತು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ನಮ್ಗೆ ಸರ್ಕಾರ ಹೋಗ್ತಾರೆ. ಅವತ್ತು ಸರ್ಕಾರ ಕೊಡಬೇಕು. ಮತ್ತು ಯಾರು ಸ್ಕೂಲ್ ಹೋಗ್ತಾರೆ ಹೋಗಿಲ್ಲ ಪೋಸ್ಟ್ ಮಾಡೋಕೆ ಹೋಗ್ಬೇಡಿ. ಅವ್ರು ಸ್ವಯಂ ಪ್ರೇರಿತವಾಗಿ ಸ್ಕೂಲ್ನ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನ ಸರ್ಕಾರ ಕೂಡ ವಿದ್ಯಾರ್ಥಿ ಮುಖಂಡ ಮೀಟಿಂಗ್ ಮಾಡಬೇಕಂತ ನಮ್ಮನ್ನು ಅನ್ಕೊಳ್ಬೇಕು ಮತ್ತು ಎಲ್ಲ ಹೇಳ್ತೀವಿ. ಅವ್ರು ಸರ್ಕಾರ ಕೇಳ್ಕೊಳ್ಕೋರಿ ಎಸ್ ಮನೆ ತಗೊಳ್ಳಿ. ಮತ್ತು ಈ ಸಭೆ ಮುಗಿದ ನಂತರ ಮತ್ತೆ ಮೀಟಿಂಗ್ ಮಾಡಿಕೊಂಡು ಪ್ರತಿ ವಾರ್ಡನ್ ಮೆಂಬರು ಅಲ್ಲಿ ಪ್ರಮುಖರು ಕೂಡಿ ಒಂದು ಯಶಸ್ವಿಯಾಗಿ 21ರಿಂದ ಹಿಡಿದು 22ರವರೆಗೆ ಮುಂದಿನ ಕೊಟ್ಟು ಸಾಯಂಕಾಲ ದೀಪಾವಳಿ ಕನಿಷ್ಠ 5,000 ಮಾಡಬಹುದು. ಗ್ರಾಮದ 5,000 ಆಗಬೇಕು. ಶೋಕ ಕೊಟ್ಟಿಕ್ಕಂದ್ರೆ ಈ ರಾಜ್ಯದಲ್ಲಿ ದೇಶದಲ್ಲಿ ಒಂದು ವಿಶೇಷತೆ ಮಾಡಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಇದೊಂದು ನಮಗೆಲ್ಲರೂ ಯಾವಾಗ ಇನ್ನೇನು ಸಕ್ಕರೆ ಕೊಟ್ಟು ಇದೊಂದು ದೇಶದ ಹೆಮ್ಮೆ ಕೆಲಸದ ದಯವಿಟ್ಟು ಎಲ್ಲ ಸಕ್ಕರೆ ಕೊಟ್ಟು ಯಶಸ್ಸು ಮಾಡೋಕ್ಕೆ ಹೇಳಿ ಹೇಳಬೇಕು ಸುದ್ದಿ.